Madam, juice. Tago tangyava. Erad item tandidini tangyava. Ondu tarkari, idu nina jeeva ulisoke. Innondu hagalkai juice. Idu ee jeevana saaku anta ansoke. Tago. Neck look bejara. Alla actually ninige eshtu bejara agutte antandre idannu kodakke nange eshtu bejara agibeda tangyava. Dina belage bannooru mutton kaal soup kurtida kaigalu tangyava idannu kodakke nange ನೋವಾಗುತ್ತೆ ತಂಗ್ಯವ. ಅಲ್ಲ, ಇದನ್ನು ಕುಡಿಯೋದಕ್ಕಿಂತ ಫೆನೈಲ್ ಕುಡಿಯೋದು ಬೆಸ್ಟ್ ತಂಗ್ಯವ. ಅಂಥ ವ್ಯತ್ಯಾಸ ಏನಿಲ್ಲ. ಎಲ್ಲೋ ಚಲ್ಲೋದನ್ನ ಕುಡಿಯೋದ್ರ ಜೊತೆ ಕಂಪೇರ್ ಮಾಡಿ ಮಾತಾಡ್ತೀಯಲ್ಲ. ನಾನು ನನ್ನ ಅನುಭವದ ಮೇಲೆ ಹೇಳಿದ್ದು ತಂಗ್ಯವ. ಆ್ಯಕ್ಚುಲಿ ನಿಂಗೆ ನನಗೆ ಹೇಳಿರಲಿಲ್ಲ ತಂಗ್ಯವ. ಮೊನ್ನೆ ನನಗಿದ್ದಕ್ಕಿದ್ದಂಗೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದ್ಬಿಡ್ತು. ಸಾಕು, ಬದುಕು ಸತ್ತೋಗೋಣ ಅಂತ ಅನಿಸ್ಬಿಡ್ತು ತಂಗ್ಯವ. ಫೆನೈಲ್ ಕುಡಿದು ಜೀವ ಬಿಡೋದು ಅಂತ ನಿರ್ಧಾರ ಮಾಡಿದೆ. ಇಲ್ಲಿ ತಗೊಂಡೋಗಿದ್ದೀನಿ ಅಷ್ಟೇ ತಂಗ್ಯವ. ಹ್ಞೂ, ಕುಡಿಯೋಕ್ಕಾಗಲಿಲ್ಲ. ಅದರ ಸ್ಮೆಲ್ಗೆ ವಾಮಿಟ್ ಆಗಿ ಬೆಳಗ್ಗೆ ತಿಂದಿದ್ದ 12 ಇಡ್ಲಿ ವಾಪಸ್ ಬಂದುಬಿಡ್ತು. ಅದರ ಸ್ಮೆಲ್ ತಗೊಂಡಿದ್ನಲ್ಲ ತಂಗ್ಯವ, ಸೇಮ್ ಇದೆ. ನಿನ್ನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ತಂಗ್ಯವ, ಈ ಕಾಡಲ್ಲಿ ಸಿಂಹ ಸಿಮ್ಮಿಣಿ ಎಲ್ಲ ಇರುತ್ತಲ್ಲ, ಅವುಗಳಿಗೆ ವಯಸ್ಸಿದ್ದಾಗ ಮಾತ್ರ ಅವುಗಳು ಕಿಂಗು ಕ್ವೀನು ಎಲ್ಲ. ವಯಸ್ಸಾದ್ಮೇಲೆ ಹೆಂಗೆ ಗೊತ್ತಾ, ಅವುಗಳ ಮೇಲೆ ಬಂದು ಈ ಜಿಂಕೆ ಮೊಲ ಯಾಕೆ ಒಂದು ಅಳಿಲು ಬಂದು ಡ್ಯಾನ್ಸ್ ಮಾಡಿದ್ರೆ ಅವಳಿಗೆ ಏನು ಮಾಡೋಕ್ಕಾಗಲ್ಲ ತಂಗ್ಯವ. ಏನಾದರೂ ಮಾಡೋಣ ಅಂತ ಕೋಪ ಬಂದರು ಹ್ಞೂ, ಕಚ್ಚಕ್ಕೆ ಹಲ್ಲಿಲ್ಲ, ಬೇರೇನು ಮಾಡೋಕ್ಕೆ ದೇಹದಲ್ಲಿ ಬಲ ಇಲ್ಲ. ಆಲ್ಮೋಸ್ಟ್ ನೀನು ಹಂಗೆ ಇದೆಯಾ ತಂಗ್ಯವ. ಈ ಸುಧಾರಾಣಿಯ ಚಂದ್ರಿಕಾ ಗೀತಾ ಇವರೆಲ್ಲ ಅದೇ, ಈ ಜಿಂಕೆ ಮೊಲ ಅಳಿಲ್ತಾರ, ನೀನು ಅದೇ ಸಿಮ್ಮಿಣಿ ವಯಸ್ಸಾಗಿರೋ. ನಿನ್ನ ನಿನ್ನ ಮುಂದೇನೆ ಬಂದು ಅವುಗಳೆಲ್ಲ ಎಲ್ಲ ಮಾಡಿ ಹೋಗ್ತವೆ, ನೀನೇನು ಮಾಡೋಕ್ಕಾಗಲ್ಲ. ಅದೇನು ಗೊತ್ತಾ ತಂಗ್ಯವ, ಈ ಹಾವುಗಳು ಇರುವೆಗಳನ್ನು ತಿನ್ನು. ಅದೇ ಹಾವು ಸತ್ತೋದ್ಮೇಲೆ ಇರುವೆಗಳು ಬಂದು ಹಾವನ್ನು ತಿನ್ನುತ್ತೆ. ಹಾವಿಗೊಂದು ಕಾಲ, ಇರುವೆಗೊಂದು ಕಾಲ, ಹಂಗೆ ಈ ಮನೇಲಿ ನಿನಗೊಂದು ಕಾಲ ಇತ್ತು, ಈಗ ಅವ್ರುಗಳ ಕಾಲ. ನಿಲ್ಸಣ್ಣ ಸಾಕು, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಫಸ್ಟು ನೀನು ನಿಲ್ಸಮ್ಮ ಪ್ಲೀಸ್, ಆ ಡೈಲಾಗ್ ಹೇಳಬೇಡ. ಕೇಳಿ 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 ನನಗೆ ಬೋರ್ ಆಗ್ತಿದ್ದೆ ತಂಗ್ಯವ. ಹೌದಮ್ಮ, ನೀನು ಏನೋ ಮಾಡೋಕ್ಕೆ ಅಂತ ಹೋಗ್ತೀಯ, ಆದರೆ ಏನು ವರ್ಕೌಟ್ ಆಗ್ತಿಲ್ಲ, ನಸೀಬು ಚೆನ್ನಾಗಿಲ್ಲ ತಂಗ್ಯವ. ನನ್ನ ಹಣೆ ಬರ ನೋಡು ತಂಗ್ಯವ, ಬಾತ್ರೂಮು ಕಮೋಡು ತಿಕ್ಕಿ 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 ಹಿಂಗೆ ಕೂರ್ಬೇಕಾಗಿದ್ದ ಕಮೋಡು ಸವೆದು ಸವೆದು ಈಗ ಹಿಂಗೆ ಕೂರ್ಬೇಕು ಹಂಗಾಗಿದೆ. ನನ್ನ ಕೈ ನೋಡು ಟೈಲ್ಸ್ ತರಕ್ಕೆ ಹೋಗಿದ್ದೆ. ಬಾಯಿ ಮುಚ್ಕೊಂಡು ನಾನು ಹೇಳೋದನ್ನ ಸೀರಿಯಸ್ಸಾಗಿ ಕೇಳ್ತೀಯ? ನಾನೇ ಯಾರಾದರೂ ನೋಡ್ತಾರೆ ಅಂತ ಭಯ ಪಟ್ಕೊಂಡು ಇಲ್ಲಿ ಬಂದರೆ ನೀನು ನನ್ನ ನೋಡಿ ಭಯ ಪಡ್ತೀಯಲ್ಲ ತಂಗ್ಯವ. ಓ, ನನ್ನ ಮೇಲೆ ಅಷ್ಟು ಭಯ ಇಟ್ಕೊಂಡಿದ್ದೆ ನೀನು? ವೆರಿ ಗುಡ್. ನನ್ನ ಸಂತೋಷ ಕೆಡ್ಸೋದಕ್ಕೆ ಅಂತಲೇ ಬಂದು ಸಾಯ್ತೀಯ ಅಲ್ಲ ಯಾವಾಗಲೂ. ಅಲ್ಲ ತಂಗ್ಯವ, ಯಾಕೆ ಈ ನಾಟಕ ಎಲ್ಲ? ನನ್ನ ಕಾಲು ಸರಿ ಹೋಯ್ತು, ವೀಲ್ ಚೇರ್ ಬೇಡ ಅಂತ ಹೇಳಿದ್ರೆ ಆಯ್ತಲ್ಲ. ಇಡಿಯಟ್, ನನ್ನ ಕಾಲು ಸರಿ ಹೋಯ್ತು ಅಂತ ಏನಾದರೂ ಗೊತ್ತಾದರೆ ಅವರು ನನ್ನ ಕಾಲು ಮುರಿಯೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಆಮೇಲೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ ಅಷ್ಟೇ. ಅಲ್ಲ ತಂಗಿ, ಅದೇನೋ ನಾನು ಸಂತೋಷವಾಗಿದ್ದೆ ಹಾಳು ಮಾಡಿದೆ ಅಂತಂದಿಯಲ್ಲ ನೀನು. ಏನು ಸಂತೋಷ, ನನಗೊಂಚೂರು ಹೇಳಿ ತಂಗ್ಯವ, ನನಗೊಂಚೂರು ಸಂತೋಷ ಪಡ್ತೀನಿ. ಪ್ಲ್ಯಾನ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಣ್ಣ. ವಿಜಿ ಕೂಡ ಅನುಮಾನ ಬರದೇ ಇರೋ ರೀತಿ ಅವಳನ್ನು ಸಾಯಿಸೋ ಪ್ಲ್ಯಾನ್ ಎಲ್ಲ ಆಗಿದೆ. ತಂಗ್ಯ, ಏ, ಅವಳ ಕತೆ ಹಿಂಗೆ ಮುಗಿಯುತ್ತೆ? ಅವನ ಕಥೆಗೆ ಒಂದು ಫಿನಿಷಿಂಗ್ ಕೊಟ್ಟಿದ್ದಿದ್ರೆ ಡಬಲ್ ಧಮಕ್ ಆಗಿರೋದಲ್ವ ತಂಗ್ಯವ? ಹಾಗೆ ಮಾಡಿದ್ರೆ ಅನುಮಾನ ಬರುತ್ತೆ ಕಣೋ ಅವಿವೇಕಿ. ಗೀತಾ ಸತ್ರೆ ವಿಜಿ ದೇವದಾಸ್, ಆಮೇಲೆ
ನಾವಾಡಿದ್ದೆ ಆಟ. ಹಾಗಾದ್ರೆ ಇವಾಗ ಅಲ್ಲಿ ಗೀತನ ಬೆನ್ನಲ್ಲಿ ಅವಳು ಸಾವು ಹೊರಟಿದೆ. ವರ್ಷಿ ವರ್ಷಿ ಗ್ರಾನೈಟೇ ಸವೆದೋಗುತ್ತೇನೋ ಅಂತ ಅನ್ನಿಸ್ತಿದ್ದ ತಂಗ್ಯವ. ಆದರೂ ಈ ಪೀಡೆಗಳು ನನ್ನ ಕೈಲಿ ಕೆಲಸ ಮಾಡಿಸ್ತಾನೆ ಇವೆ. ಈಗೇನು ತಂಗ್ಯವ, ನಾನು ಒರೆಸ್ತಾ ಒರೆಸ್ತಾ ಸಾಯ್ಬೇಕಾ ಅಥವಾ ಸಾಯೋ ತನಕ ಒರೆಸ್ತಿರ್ಬೇಕಾ? ಏನಣ್ಣ ಹೀಗಂದ್ಬಿಟ್ಟೆ? ಇನ್ನೂ ಎಷ್ಟೋ ಜನರು ಕೈಕಾಲು ಮುರಿಬೇಕು, ಅದನ್ನ ನಾವು ಕಣ್ಣಾರೆ ನೋಡ್ಬೇಕು. ಅದಕ್ಕೂ ಮುಂಚೆ ನೀನು ಪ್ರಾಣ ಬಿಡ್ತೀನಿ ಅಂದ್ರೆ ಹೇಗಣ್ಣ? ಏನ್ ಉಪಯೋಗ ಬಂತು? ಅಯ್ಯಯ್ಯೋ, ಯಾಕಂಬ ಚಂದ್ರಿಕಾ, ಏನಾಯ್ತು? ಓ, ನೀನ್ ನಡ್ಕೊಂಡು ಬರೋ ದಾರಿಲಿ ನಾವು ಎಣ್ಣೆ ಚಲ್ಲಿ ನೀನ್ ಅದನ್ನ ತುಳಿದು ಎಲ್ಲಿ ಜಾರ್ ಬಿದ್ದ್ಬಿಡ್ತೀಯೋ ಅಂತ ಹೆದರ್ಕೊಳ್ತಿದ್ಯಾ? ನಾನ್ಯಾಕೆ ನಿನಗೆ ಹೆದರಲಿ? ನಾನು ಸಾಕೋ ನಾಯಿ ಕೂಡ ನಿನಗೆ ಹೆದರಲ್ಲ. ಆದರೆ ನಿನ್ನ ಕಣ್ಣೆಲ್ಲ ಭಯ ಕಾಣ್ತಿದೆಯಲ್ಲ ಚಂದ್ರಿಕಾ, ಹೆದರ್ಕೋಬೇಡ. ಈ ಓಬಿರಾಯನ್ ಕಾಲದ ಐಡಿಯಾಗಳನ್ನೆಲ್ಲ ಯೂಸ್ ಮಾಡಿ ನಿನ್ನ ಕಾಲು ಮುರಿಯೋಷ್ಟು ಚೀಪ್ ಮೆಂಟಾಲಿಟಿ ನಂದಲ್ಲ. ನಂದು ಏನಿದ್ರು ಡೈರೆಕ್ಟ್ ಟಿಕೆಟ್. ಹಾ, ಹಾಗಂತ ನಾನೇನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ನಿನ್ನನ್ನು ಆ ನಿನ್ನ ಫ್ರೆಂಡ್ ಅಲಿಯಾಸ್ ಅತ್ತಿಗೆ ಇದ್ದಾಳಲ್ಲ, ನಿಮ್ಮಿಬ್ರ ಕಾಲು ಮುರಿದು ಈ ಭಾನುಮತಿ ಸೃಷ್ಟಿ ಮಾಡೋ ನರಕಾನ ತೋರಿಸ್ತೀನಿ. ಸ್ಯಾಡ್, ನಿನಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ವಿಜಿ ಮತ್ತು ಗೀತನ್ನ ಆಚೆ ಕಳಿಸಿದ ಯಾಕೆ? ಅವರಿಬ್ರು ವಾಪಸ್ ಬರೋ ಹೊತ್ತಿಗೆ ನಿಮ್ಮಿಬ್ರು ಕೈಕಾಲು ಮುರಿದು ಪೂರ್ವ ಪಶ್ಚಿಮ ಅಂತ ನೋಡಿಕೊಂಡು ಬಿದ್ದಿರ್ತೀರ. ಅದಕ್ಕೆ ಅವರಿಬ್ರನ್ನು ಆಚೆ ಕಳಿಸಿದ್ರು. ಮೊದಲು ಮುರಿದಿರೋ ಕಾಲನ್ನ ನೆಟ್ಟಗೆ ಮಾಡ್ಕೊ, ಆಮೇಲೆ ನಮ್ಮಿಬ್ರು ಕಾಲು ಮುರಿಯೋ ಯೋಚನೆ ಮಾಡು. ಆಯ್ತಮ್ಮ. ಹುಷಾರು ಹುಷಾರು, ನಿಧಾನಕ್ಕೆ ನಡ್ಕೊಂಡು ಹೋಗು. ಬಿದ್ದುಬಿಟ್ಟಿಯ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗು. ಇವಳ ಕಾಲ್ ಮುರಿಯುವ ಪ್ಲಾನ್ ಏನಾದ್ರು ಇದೆಯಾ? ಸದ್ಯಕ್ಕಂತೂ ಇಲ್ಲ ಅಣ್ಣ. ಆದರೆ ಇವ್ರುಗಳು ಕ್ಷಣ ಕ್ಷಣಕ್ಕೂ ಹೆದರ್ಕೊಂಡು ಬದುಕಬೇಕಲ್ವಾ, ಅದಕ್ಕೆ ಈ ಚಮಕ್ ಅಷ್ಟೆ. ಆಮೇಲೆ ಆ ಗೀತನ ಕೊಲ್ಲೋದಕ್ಕೆ ಕಳಿಸಿದಿನಲ್ಲ, ನನ್ನ ಕಾನ್ಸಂಟ್ರೇಷನ್ ಅಲ್ಲಿಲ್ಲ, ಇವ್ರುಗಳ ಮೇಲಿದೆ ಅಂತ ಇವ್ರಿಗೆ ಅನ್ನಿಸ್ಬೇಕು. ಗೀತ ಸತ್ತೋಗ್ಬಿಟ್ರೆ ನನ್ನ ಮೇಲೆ ಡೌಟ್ ಬರಬಾರ್ದಲ್ವ? ಎಂತೆಂತ ಪ್ಲಾನ್ ಇಟ್ಕೊಂಡಿದ್ದೆ ನನ್ನ ತಂಗಿ. ಏನ್ ಮಾಡ್ದೆ ನನ್ನ ಮಗಳನ್ನ ಹೇಳೆ? ಕೈ ತೆಗಿ ಮೊದ್ಲು, ಕೈ ತೆಗಿ ಅಂದೆ. ಏನಾಯ್ತು ನಿನ್ ಮಗಳಿಗೆ? ನಾನ್ ಏನೇ ಮಾಡಿದ್ದೀನಿ? ಹೊರಗಡೆ ಹೋದಾಗ ವಿಜಿ ಗೀತಾ ದೂರ ಆಗಿದ್ದಾರೆ, ಈಗ ಗೀತಾ ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ. ಅಯ್ಯಯ್ಯೋ, ಹೌದಾ? ಏನ್ ಹೇಳ್ತಿದ್ಯಕ್ಕ, ಇದ್ಯಾವುದು ನನಗೆ ಗೊತ್ತೇ ಇಲ್ಲ. ನೋಡ್ ಭಾನುಮತಿ, ನಾನು ಸಾಫ್ಟ್ ಆಗಿ ಬಿಹೇವ್ ಮಾಡ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ನನಗೆ ನನ್ನ ಮಗಳು ಸಿಕ್ಕಿದ್ದಾಳೆ, ಅವಳು ಲೈಫ್ ಸೆಟ್ಲ್ ಆಗಿದೆ. ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ದಿನ ನೆಮ್ಮದಿಯಾಗಿರ್ಬೇಕು ಅನ್ನೋದಕ್ಕಷ್ಟೇ. ಆ ಮಗಳಿಗೇನಾದರೂ ನಿನ್ನಿಂದ ಸ್ವಲ್ಪನಾದರೂ ತೊಂದರೆ ಆಯಿತು ಅಂದರೆ ನಿನ್ನ ಸಾವೇ ಗ್ಯಾರಂಟಿ. ಕೈ ತೆಗೆ ಅಂತ ಹೇಳ್ದೆ ತಾನೆ, ತೆಗೆ.
ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಏನಾಗಿದೆ ನಿನಗೆ? ಆಗೋ ಅನಾಹುತಕ್ಕೆಲ್ಲ ಶನೇಶ್ವರನೇ ಕಾರಣ ಅಂದಾಗಾಯ್ತು. ದೇವ್ರು ನಿಮಗೂ ಬುದ್ಧಿ ಕೊಟ್ಟಿದ್ದಾನೆ ತಾನೆ. ನನಗೆ ನಿಮ್ಗಳ ಮೇಲೆ ಸಿಟ್ಟಿದೆ ನಿಜ, ಆದರೆ ಕೊಲೆ ಮಾಡೋಷ್ಟು ಕೆಟ್ಟವಳಲ್ಲ ನಾನು. ಗೀತಾ ನನ್ನ ಲೆವೆಲಿಗೆ ನಿಂತು ಜಗಳ ಆಡ್ತಾಳೆ. ಲೈಫಲ್ಲಿ ಶತ್ರುಗಳಿಲ್ಲ ಅಂದರೆ ಅದು ಒಂದು ಬದುಕ. ಒಂದು ವೇಳೆ ನಾನು ಅವಳಿಗೇನಾದರೂ ತೊಂದರೆ ಕೊಟ್ಬಿಟ್ರೆ ಆಮೇಲೆ ನನ್ನ ಜೊತೆ ಜಗಳ ಆಡೋರು ಯಾರು? ಯಾರಿದ್ದೀರಾ?